ಸಿನಿ ಟಾಪ್ ಟೆನ್ಗೆ ಸ್ವಾಗತ. ನಾನು ಕಾವೇರಿ. ಡುಗ್ ಡುಗ್ ಜಾವಾದಲ್ಲಿ ಪೈಲ್ವಾನ್ ನ ಓಡಾಟ. ಡಬ್ಬಿಂಗ್ ಕೆಲಸ ಶುರು ಮಾಡಿದೆ ಸಲಗ ಚಿತ್ರತಂಡ. ಮತ್ತೆ ಪತಿ ಜೊತೆ ನಟಿಸಲ್ಲ ಅಂದ್ರು ದೀಪಿಕಾ. ಅರೆ, ಏನಿದು ಅಂತೀರಾ? ಹಾಗಾದ್ರೆ ನೋಡ್ಕೊಂಡು ಬನ್ನಿ ನಮ್ಮ ಇಂದಿನ ಸಿನಿ ಟಾಪ್ ಟೆನ್ ಸುದ್ದಿಗಳನ್ನ. ಸ್ಯಾಂಡಲ್ವುಡ್ ನಟ ವಿನೋದ್ ಪ್ರಭಾಕರ್ ಹಾಗೂ ಕವಿರತ್ನ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ಗೆ ಹುಟ್ಟುಹಬ್ಬದ ಸಂಭ್ರಮ. 40ನೇ ವರ್ಷಕ್ಕೆ ಕಾಲಿಟ್ಟಿರುವ ಮರಿ ಟೈಗರ್ ಹಾಗೂ ಚಿತ್ರರಂಗದಲ್ಲಿ ನಟರಾಗಿ, ನಿರ್ದೇಶಕರಾಗಿ, ಸಾಹಿತಿ ಹಾಗೂ ಸಂಗೀತ ನಿರ್ದೇಶಕರಾಗಿ ಗುರುತಿಸಿಕೊಂಡಿರುವ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ರವರಿಗೆ ಅಭಿಮಾನಿಗಳು ಸೇರಿದಂತೆ ಚಿತ್ರರಂಗದವರು ಶುಭಾಶಯ ಕೋರಿದ್ದಾರೆ. ವಿಜಯ್ ನಟನೆ ಹಾಗೂ ನಿರ್ದೇಶನದ ಪವರ್ಫುಲ್ ಸಿನಿಮಾ ಸಲಗದ ಶೂಟಿಂಗ್ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ನ್ಯೂ ಲುಕ್ ಪೋಸ್ಟರ್ ಜೊತೆಗೆ ಮೇಕಿಂಗ್ ನಿಂದಾಗಿ ಸಿಕ್ಕಾಪಟ್ಟೆ ಹೈಪ್ ಕ್ರಿಯೇಟ್ ಮಾಡಿದ್ದ ಚಿತ್ರತಂಡ ಸದ್ಯಲ್ಲದೆ ಸಿನಿಮಾದ ಡಬ್ಬಿಂಗ್ ಕೆಲಸ ಶುರು ಮಾಡಿದೆ. ಸ್ಟುಡಿಯೋ ಒಂದರಲ್ಲಿ ಚಿತ್ರತಂಡದ ಸದಸ್ಯರು ಭಾಗಿಯಾಗಿ ಡಬ್ಬಿಂಗ್ ಕೆಲಸ ಆರಂಭಿಸಿದ್ದಾರೆ. ಬಸಣಿಯಾಗಿ ಕುಣಿದು ಪಡ್ಡೆ ಹೆಗ್ಲ ನಿದ್ದೆ ಕದ್ದಿದ್ದ ಚೆಲುವೆ ತಾನ್ಯಾ ಹೋಪ್ ಈಗ ಮತ್ತೆ ಸ್ಯಾಂಡಲ್ವುಡ್ ನಲ್ಲಿ ಹೆಜ್ಜೆ ಹಾಕಲಿದ್ದಾರೆ. ಅದು ಕೂಡ ಪಾರ್ಟಿ ಸಾಂಗ್ ಒಂದಕ್ಕೆ. ಹೌದು, ರ್ಯಾಪ್ ಸಾಂಗ್ ಮೂಲಕವೇ ಹೆಸರು ಮಾಡಿರುವ ಅಲೋಕಿ ಖ್ಯಾತಿಯ ಅಲೋಕ್ ಬಾಬು ತಮ್ಮ ಸಾಂಗ್ಗೆ MD ಅರ್ಥಾತ್ ಮಾರಮ್ಮನ ಡಿಸ್ಕೋ ಎಂದು ಹೆಸರಿಟ್ಟಿದ್ದಾರೆ. ಈ ಸಾಂಗ್ಗೆ ಬಸಣಿ ಖ್ಯಾತಿಯ ತಾನ್ಯಾ ಹೋಪ್ ಹೆಜ್ಜೆ ಹಾಕಲಿದ್ದಾರೆ. ಪ್ರಯತ್ನವಿರುವ ಒಂದು ಸಿನಿಮಾ ತೆರೆ ಕಾಣುತ್ತಾ ಇದೆ ಎಂದ್ರೆ ಅದಕ್ಕೆ ಕನ್ನಡ ಚಿತ್ರರಂಗದ ಸ್ಟಾರ್ ನಟರು ಬೆಂಬಲ ನೀಡುತ್ತಾರೆ. ಸದಾ ಬ್ಯುಸಿಯಾಗಿರುವ ಯಾರೇ ನಟರು ಬಿಡುವು ಮಾಡಿಕೊಂಡು ಬೆಂಬಲ ನೀಡಿದ್ರೆ ಆ ಚಿತ್ರದಲ್ಲಿ ಗಟ್ಟಿತನವಿರುವ ಏನಾದರೊಂದು ಅಂಶ ಇದೆ ಎಂದೇ ಅರ್ಥ. ಅಂತಹದ್ದೊಂದು ಗಟ್ಟಿ ಕಥೆ, ಭಿನ್ನ ಪ್ರಯೋಗಗಳನ್ನ ಅಡಕವಾಗಿಸಿಕೊಂಡಿರುವ ಬಬ್ರು ಚಿತ್ರಕ್ಕೂ ಕೂಡ ಇದೀಗ ದಾಸ ಸಾಥ್ ನೀಡಿದ್ದಾರೆ. ಬಬ್ರು ಚಿತ್ರದ ಪ್ರಮೋಷನ್ ವೇಳೆ ಚಿತ್ರತಂಡಕ್ಕೆ ದರ್ಶನ್ ಶುಭ ಕೋರಿದ್ದಾರೆ. ಭರಾಟೆ ಚಿತ್ರದ ಯಶಸ್ಸಿನ ಖುಷಿಯಲ್ಲಿರುವ ರೋಲಿಂಗ್ ಸ್ಟಾರ್ ಮುರಳಿ ತಮ್ಮ ಮುಂದಿನ ಚಿತ್ರದ ಕುರಿತು ಒಂದಿಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಈಗಾಗಲೇ ಅವರ ಮುಂದಿನ ಚಿತ್ರಕ್ಕೆ ಮದಗಜ ಎಂಬ ಟೈಟಲ್ ಇಡಲಾಗಿತ್ತು. ಆದ್ರೆ ಚಿತ್ರಕಥೆಯಲ್ಲಿ ಚೂರು ಬದಲಾವಣೆ ಮಾಡಿರುವ ಕಾರಣ ಚಿತ್ರದ ಟೈಟಲ್ ಕೂಡ ಚೇಂಜ್ ಮಾಡಲಾಗಿದೆ ಎಂದು ರೋಲಿಂಗ್ ಸ್ಟಾರ್ ಮುರಳಿ ಹೇಳಿದ್ದಾರೆ. ಬಹುನಿರೀಕ್ಷೆಯ ದಬಾಂಗ್ 3 ಚಿತ್ರದ ಪ್ರಮೋಷನ್ ಅಲ್ಲಿ ಕಿಚ್ಚ ಸುದೀಪ್ ಬ್ಯುಸಿ ಆಗಿದ್ದಾರೆ. ಮೊದಲ ಬಾರಿಗೆ ಬಾಲಿವುಡ್ ಸುಲ್ತಾನ್ ಸಲ್ಮಾನ್ ಖಾನ್ ಎದುರು ತೊಡೆ ತಟ್ಟಿ ನಿಂತಿರುವ ಸುದೀಪ್ ಇದೇ ತಿಂಗಳು 20ಕ್ಕೆ ಅಭಿಮಾನಿಗಳ ಮುಂದೆ ಬರಲಿದ್ದಾರೆ. ಈಗಾಗಲೇ ಚಿತ್ರತಂಡ ಪ್ರಮೋಷನ್ ಅಲ್ಲಿ ನಿರತವಾಗಿದ್ದು ಈ ಸಮಯದಲ್ಲಿ ಕಿಚ್ಚ ಸುದೀಪ್ ಜಾವಾ ಬೈಕ್ ಏರಿ ಸಂತಸ ಪಟ್ಟಿದ್ದಾರೆ. ರಿತೇಶ್ ದೇಶ್ಮುಖ್ ವರಿಸಿದ ನಟಿ ಜನೆಲಿಯಾ ಬಣ್ಣದ ಲೋಕದಿಂದ ದೂರ ಉಳಿದಿದ್ರು. ಆದ್ರೆ ಈಗ ಮತ್ತೆ ಸಿನಿರಂಗಕ್ಕೆ ಕಮ್ಬ್ಯಾಕ್ ಮಾಡಲಿದ್ದಾರೆ. ಹೌದು, ಸದ್ಯ ಸಿನಿಮಾಗೆ ಹಿಂತಿರುಗಲು ನಿರ್ಧರಿಸಿದ್ದು ಅದಕ್ಕಾಗಿ ಫೋಟೋಶೂಟ್ಗಳಿಗೆ ಪೋಸ್ ಕೊಡ್ತಾ ಇದ್ದಾರೆ. ಬಹಳ ಸಮಯದ ನಂತರ ಮತ್ತೆ ಬೆಳ್ಳಿ ತೆರೆಗೆ ಮರಳಿರುವ ಜನೆಲಿಯಾಗೆ ಯಾವ ರೀತಿಯ ಪಾತ್ರಗಳು ಸಿಗಲಿವೆ ಅನ್ನೋ ಕುತೂಹಲ ಅಭಿಮಾನಿಗಳಲ್ಲಿದೆ. ಹಾಗೂ ಶಾಹೀನ್ ಒಡಹುಟ್ಟಿದವರು ಎಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಇತ್ತೀಚೆಗೆ ಸಾರ್ವಜನಿಕ ಕಾರ್ಯಕ್ರಮವೊಂದರಲ್ಲಿ ಸಹೋದರಿಯರಿಬ್ಬರು ಭಾಗವಹಿಸಿದ್ರು. ಖಿನ್ನತೆಯೊಂದಿಗಿನ ತನ್ನ ಹೋರಾಟದ ಬಗ್ಗೆ ಶಾಹೀನ್ ಮಾತನಾಡುತ್ತಿದ್ದಂತೆ ಆಲಿಯಾ ತನ್ನನ್ನ ತಾನೇ ನಿಯಂತ್ರಿಸಿಕೊಳ್ಳಲಾಗದೆ ವೇದಿಕೆಯಲ್ಲೇ ಕಣ್ಣೀರಿಟ್ರು. ಸ್ಟಾರ್ ನಟರಾದ ರಣವೀರ್ ಸಿಂಗ್ ಹಾಗೂ ದೀಪಿಕಾ ಪಡುಕೋಣೆ ವಿವಾಹಕ್ಕೂ ಮೊದಲು ಸಾಲು ಸಾಲು ಸಿನಿಮಾಗಳಲ್ಲಿ ಅಭಿನಯಿಸಿ ಹಿಟ್ ಜೋಡಿ ಎನಿಸಿಕೊಂಡಿದ್ರು. ವಿವಾಹದ ನಂತರವೂ ಈ ಜೋಡಿ 83 ಸಿನಿಮಾದಲ್ಲಿ ಒಟ್ಟಿಗೆ ತೆರೆ ಮೇಲೆ ಪತಿ ಪತ್ನಿಯ ಪಾತ್ರದಲ್ಲಿ ಕಾಣಿಸಿಕೊಳ್ತಾ ಇದ್ದಾರೆ. ಈಗಿರುವಾಗಲೇ ದೀಪಿಕಾ ಮತ್ತೆ ರಣವೀರ್ ಜೊತೆ ಸಿನಿಮಾ ಮಾಡಲು ಒಳ್ಳೆ ಎಂದಿದ್ದಾರಂತೆ. ಅವೆಂಜರ್ಸ್ ಎಂಡ್ ಗೇಮ್ ಸಿನಿಮಾದಲ್ಲಿ ನತಾಶಾ ಪಾತ್ರಕ್ಕೆ ಅರ್ಥಪೂರ್ಣವಾದ ಮುಕ್ತಾಯ ನೀಡಿದ ನಂತರ ಈಗ ಮಾರ್ವೆಲ್ ಸ್ಟುಡಿಯೋಸ್ ನತಾಶಾ ಪಾತ್ರವನ್ನ ಮತ್ತೆ ಪ್ರೇಕ್ಷಕರ ಮುಂದೆ ತರ್ತಾ ಇದೆ. ಬಹುನಿರೀಕ್ಷಿತ ಸಿನಿಮಾದ ಬ್ಲಾಕ್ ವಿಡೋ ಟೀಸರ್ ಇಂದು ಬಿಡುಗಡೆಯಾಗಿದ್ದು ಇನ್ನು ಈ ಚಿತ್ರ ಮುಂದಿನ ವರ್ಷ ಅಂದ್ರೆ 2020 ಮೇ 1ಕ್ಕೆ ಚಿತ್ರಮಂದಿರಕ್ಕೆ ನತಾಶಾ ಲಗ್ಗೆ ಇಡಲಿದ್ದಾಳೆ. ನೋಡಿದ್ರಲ್ಲ ನಮ್ಮ ಇಂದಿನ ಸಿನಿ ಟಾಪ್ ಟೆನ್ ಸುದ್ದಿಗಳನ್ನ. ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ ಗಳೊಂದಿಗೆ ಮತ್ತೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ ಇಂಡಿಯನ್ ಟಿವಿ.